ಮಾಯಾ ಸುಂದರವಾದ ಸುಶೀಲ ಹುಡುಗಿ. ಎಷ್ಟೋ ವರ್ಷಗಳ ಹಿಂದೆ ಒಂದು ಸಲ ಮಾಯಾ ತನ್ನ ಅಜ್ಜಿ ಮನೆಗೆ ಅಂತ ಹಳ್ಳಿಗೆ ಹೋಗಿದ್ದಾಗ ಆಗ ಒಂದು ಕೊಳಕಾಗಿರೋ ಕೆರೆನಲ್ಲಿ ಸ್ನಾನ ಮಾಡ್ತಾ ಇದ್ಲು. ಅವಾಗಿಂದ ಮಾಯಾ ಮೈಯಲ್ಲಿ ಕಡತ ಶುರುವಾಗಿತ್ತು. ಮಾಯಾ ಸಿಟಿನಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗೂ ತೋರಿಸಿದ್ಲು. ಸ್ವಲ್ಪ ಹೊತ್ತು ಆ ಕಡತದಿಂದ ಆರಾಮ್ ಸಿಗ್ತಾ ಇತ್ತು, ಆದ್ರೆ ಅದು ಪೂರ್ತಿಯಾಗಿ ಯಾವತ್ತೂ ಹೋಗಿರಲಿಲ್ಲ. ಮಾಯಾ ಮತ್ತೆ ಅವರಿಬ್ರು ತಮ್ಮಂದಿರು ಮದುವೆ ವಯಸ್ಸಿಗೆ ಬಂದಿದ್ರು. ಅಮ್ಮ, ನನಗೊಂದು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ, ನನಗೆ ಆದಷ್ಟು ಬೇಗ ಅವಳ ಜೊತೆ ಮದುವೆ ಮಾಡಿಸಿ. ಮಗನೇ, ಮೊದಲು ನಿಮ್ಮ ಅಕ್ಕನ ಮದುವೆ ಆಗ್ಲಿ, ನಿನ್ಗಿಂತ ಒಂದು ವರ್ಷ ದೊಡ್ಡವಳು. ಅವಳ ಕೆರ್ತದ ಸಮಸ್ಯೆಯಿಂದ ಅವಳಿಗೆ ಮದುವೆ ಆಗ್ತಾನೆ ಇಲ್ಲ. ಏನ್ ಅವಳ ಕಾರಣದಿಂದ ನನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಶಾಂತಿ ಅತ್ತೆ ಒಂದು ಹುಡುಗನ ಬಗ್ಗೆ ಹೇಳಿದ್ದಾರೆ, ನಾಳೆ ಅವನು ಹುಡುಗಿ ನೋಡಕ್ ಬರ್ತಿದ್ದಾನೆ, ನಾವು ಪೂರ್ತಿಯಾಗಿ ತಯಾರಿ ಮಾಡ್ಕೋಬೇಕು. ಮಾರನೇ ದಿನ ಹುಡುಗನ ಕಡೆಯವರು ಹುಡುಗಿನ ನೋಡಕ್ ಬಂದ್ರು. ಮಾಯಾ ತನ್ನ ಇಡೀ ದೇಹಕ್ಕೆ ಒಂದು ವಿಶೇಷವಾದ ಎಣ್ಣೆನ ಹಾಕೊಂಡ್ಲು ಕಡತ ಆಗ್ಬಾರ್ದು ಅಂತ. ಆಮೇಲೆ ಫುಲ್ ಸ್ಲೀವ್ ಬಟ್ಟೆ ಹಾಕೊಂಡ್ಲು. ಅವಳು ಟ್ರೇನಲ್ಲಿ ಟೀನ ತಗೊಂಡು ಹುಡುಗನ್ ಕಡೆಯವ್ರ ಮುಂದೆ ಬಂದ್ಲು. ಮಾಯಾ ಹುಡುಗನ ತಾಯಿಗೆ ಟೀ ಕೊಡುವಾಗ ತುಂಬಾ ಜೋರಾಗಿ ಬೆನ್ ಹಿಂದೆ ಕಡತ ಶುರುವಾಯ್ತು. ಮಾಯಾ ತನ್ನ ಕೈಯನ್ನ ಹಿಂದೆ ಬೆನ್ನಕ್ ತಿರುಗಿಸ್ಕೊತಾಳೆ, ಆಗ ಅವಳ ಕೈ ಹುಡುಗನ್ ಟೀಗೆ ತಾಗ್ಬಿಡತ್ತೆ. ಹುಡುಗನ್ ಕೈಯಲ್ಲಿದ್ದ ಟೀ ಬಿದ್ದೋಯ್ತು ಮತ್ತೆ ಅವನ್ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಸಾರಿ ಸಾರಿ, ನೀವು ಬಾತ್ರೂಮ್ಗೆ ಬನ್ನಿ, ನಿಮ್ ಬಟ್ಟೆನ ನಾನು ಕ್ಲೀನ್ ಮಾಡ್ಕೊಡ್ತೀನಿ. ಟೀ ಬಿದ್ದಿದ್ರಿಂದ ಹುಡುಗನ್ ತಾಯಿ ಮತ್ತೆ ತಂಗಿಗೆ ತುಂಬಾ ಕೋಪ ಬಂತು. ಆದ್ರೆ ಹುಡುಗ ಮಾಯಾ ಸೌಂದರ್ಯನ ನೋಡಿ ಆವಾಗ್ಲೇ ಓಕೆ ಅಂತ ಹೇಳ್ಬಿಟ್ಟ. ಆಂಟಿ, ನನಗೆ ನಿಮ್ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ, ನಾನು ಅವಳ ಜೊತೆ ಆದಷ್ಟು ಬೇಗ ಮದುವೆ ಆಗ್ಬೇಕು ಅಂತಿದ್ದೀನಿ, ಯಾಕಂದ್ರೆ ನನಗೆ ಮುಂದಿನ ತಿಂಗಳು ಒಂದು ಬಿಸ್ನೆಸ್ ಟ್ರಿಪ್ ಇದೆ. ಮಾಯಾ ಹುಡುಗನ್ಗೆ ತನ್ನ ಕಡತದ ಬಗ್ಗೆ ಹೇಳ್ಬೇಕು ಅಂತಾನೆ ಅಂದ್ಕೊಂಡಿದ್ಲು. ಆದ್ರೆ ಮಾಯಾ ತಾಯಿ ಮತ್ತೆ ಅವಳ ತಮ್ಮ ಹಾಗ್ ಮಾಡೋದಿಕ್ಕೆ ಬಿಡ್ಲಿಲ್ಲ. ಹೇಳುದನ್ನ ಸರಿಯಾಗಿ ಕೇಳಿಸ್ಕೋ ಮಾಯಾ, ತುಂಬಾ ಕಷ್ಟಪಟ್ಟು ಈ ಸಂಬಂಧ ಬಂದಿದೆ. ಒಂದ್ ವೇಳೆ ನೀನೇನಾದ್ರೂ ಕಡತದ ಬಗ್ಗೆ ಹುಡುಗನ್ಗೆ ಹೇಳಿದ್ರೆ ಇನ್ನು ಮುಂದೆ ನಿನ್ಗೋಸ್ಕರ ಯಾವ ಸಂಬಂಧನು ನೋಡೋದಿಲ್ಲ ನಾನು. ಹಾಗೆ ನಾನು ಕೂಡ ನಿನ್ ಮದ್ವೆಯಲ್ಲಿ ಯಾವ್ದೇ ಕೆಲಸ ಮಾಡೋದಿಲ್ಲ. ಬೇರೆ ದಾರಿ ಇಲ್ದೆ ಮಾಯಾ ಈ ವಿಷಯನ ಮುಚ್ಚಿಡ್ಬೇಕಾಗ್ ಬಂತು. ಅವಳ ಮದ್ವೆ ಕೂಡ ಆಗೋಯ್ತು. ಅವಳ ಗಂಡನ್ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಕಡತದ ಎಣ್ಣೆನ ಹಚ್ಕೋಬೇಕಾಗಿತ್ತು. ಒಂದು ದಿನ ಮಾಯಾ ತನ್ನ ಗಂಡ ದಿನೇಶ್ ಮತ್ತೆ ನಾದಿನಿ ಪೂಜಾ ಜೊತೆ ಮೂವಿ ನೋಡೋದಿಕ್ಕೆ ಅಂತ ಥಿಯೇಟರ್ಗೆ ಹೋಗಿದ್ಲು. ಮೂವಿ ನೋಡೋ ಸಮಯದಲ್ಲಿ ಮಾಯಾಗೆ ಕಡತ ಶುರುವಾಯ್ತು. ಮಾಯಾ ಕೆಲವೊಂದ್ಸಲ ಕತ್ತು, ಕೆಲವೊಂದ್ಸಲ ಕೈ, ಇನ್ನೊಂದ್ಸಲ ತಲೆ ಕೆರ್ಕೋತಾ ಇದ್ಲು. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಕೈ ಕೆಳಗಿಳಿಸಿ ಆರಾಮ ಕೂತ್ಕೊಳ್ಳಿ, ನನ್ಗೇನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ತಾನು ಕೆರ್ಕೋತಾ ಇದ್ದಿದ್ದ ಕೈ ತನ್ನ ನಾದಿನಿಯ ಕೋಲ್ಡ್ ಡ್ರಿಂಕ್ ಮೇಲೆ ಬಿದ್ದೋಯ್ತು. ಅದ್ಕೆ ಏನ್ ಮಾಡ್ತಾ ಇದ್ದೀರಾ? ಎಷ್ಟೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ, ನೀವು ಸುಮ್ನೆ ಒಂದ್ ಕಡೆ ಕೂತ್ಕೋತಾ ಇಲ್ಲ. ಕೆಲವೊಂದ್ಸಲ ಅಲ್ಲಿ ಕೆರ್ಕೋತೀರಾ, ಇನ್ನೊಂದ್ಸಲ ಇಲ್ಲಿ. ಏನಾಗಿದೆ ಇವತ್ತು ನಿಮ್ಗೆ? ದಿನೇಶ್, ಪೂಜಾ, ನಡೀರಿ ಮನೆಗ್ ಹೋಗೋಣ, ಈ ಮೂವಿ ಸ್ವಲ್ಪನೂ ಚೆನ್ನಾಗಿಲ್ಲ. ಅದ್ಕೆ ಎಷ್ಟ್ ಚೆನ್ನಾಗಿದೆ ಮೂವಿ, ಈ ಮೂವಿನ ಬಿಟ್ಟು ನಾನಂತೂ ಬರಲ್ಲ. ಮಾಯಾ ತನ್ನ ಗಂಡ ದಿನೇಶ್ ಹತ್ರ ಮನೆಗ್ ಹೋಗೋಣ ಅಂತ ಹಠ ಮಾಡಿದ್ಲು. ಕೊನೆಗೆ ದಿನೇಶ್ ತನ್ನ ತಂಗಿನ ಅಲ್ಲೇ ಬಿಟ್ಟು ಮಾಯಾ ಜೊತೆ ಮನೆಗ್ ಬರ್ಬೇಕಾಯ್ತು. ಸ್ವಲ್ಪ ದಿನದ ನಂತರ ದಿನೇಶ್ ಬಿಸ್ನೆಸ್ ಟ್ರಿಪ್ ಮೇಲೆ ಹೊರಗೋದ. ಯಾವಾಗ್ಲೂ ಮಾಯಾ ತಿಂಡಿ ತಿನ್ನೋ ಸಮಯದಲ್ಲಿ ಕೆರ್ಕೋತಾ ಇದ್ಲು. ಒಂದ್ ದಿನ ಮಾಯಾ ಅತ್ತೆ ಅವಳಿಗೆ ಚೆನ್ನಾಗ್ ಬೈದ್ಲು. ಸೊಸೆ, ಕಡೆ ಪಕ್ಷ ತಿಂಡಿ ತಿನ್ನೋವಾಗಾದ್ರೂ ನೀನು ಆ ಕಡೆ ಈ ಕಡೆ ಕೆರ್ಕೋಬೇಡ. ಮಮ್ಮಿ, ನಾನು ನೋಡಿದ್ದೀನಿ, ಅತ್ತಿಗೆ ಕೆರ್ಕೋತಾ ಇರ್ತಾರೆ, ಕೈ ತೊಳಿದೇನೆ ಅಡಿಗೆ ಮಾಡ್ಬಿಡ್ತಾರೆ. ಪೂಜಾ, ನಾನು ಯಾವಾಗ್ಲೂ ಕೈ ತೊಳ್ಕೊಂಡೆ ಅಡಿಗೆ ಮಾಡೋದು, ನೀನ್ ನನ್ಮೇಲೆ ಇಲ್ದಿರೋ ಅಪವಾದ ಯಾಕೆ ಮಾಡ್ತಿದ್ಯಾ? ಸುಳ್ಳು ಅಪವಾದನ? ಖಂಡಿತ ನಾನ್ ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿಡ್ತೀನಿ ಒಂದಿನ, ಆವಾಗ ನಾನು ನೋಡ್ತೀನಿ ನಾನ್ ಸುಳ್ಳು ಹೇಳ್ತಾ ಇದ್ದೀನೋ ಅಥವಾ ನೀವ್ ಸುಳ್ಳು ಹೇಳ್ತಾ ಇದ್ದೀರೋ ಅಂತ. ಮಾಯಾ ನಾದಿನಿ ಮಾಯಾ ಮೇಲೆ ಒಂದು ಕಣ್ಣಿಡೋಕ್ ಶುರುವಾದ್ಲು. ಪೂಜಾ ನೋಡ್ತಾ ಇದ್ಲು ಪ್ರತಿದಿನ ರಾತ್ರಿ ಎದ್ದು ಮಾಯಾ ಬಾತ್ರೂಮ್ಗೆ ಹೋಗೋದನ್ನ. ಮತ್ತೆ 10-15 ನಿಮಿಷ ಆದ್ಮೇಲೆ ಹೊರಗಡೆ ಬರೋದನ್ನ. ಒಂದು ದಿನ ಪೂಜಾ ಬಾತ್ರೂಮ್ ಎದುರುಗಡೆನೆ ಬೆಡ್ಡನ ಹಾಕೋತಾಳೆ ಮತ್ತೆ ನಿದ್ದೆ ಮಾಡೋ ನಾಟಕ ಮಾಡ್ತಾಳೆ. ಆ ಕತ್ಲಲ್ಲಿ ಪೂಜಾ ನೋಡ್ತಾಳೆ ಮಾಯಾ ತನ್ನ ಕೈಯಲ್ಲಿ ಒಂದು ಬಾಟಲ್ ಅನ್ನ ಹಿಡ್ಕೊಂಡು ಬಾತ್ರೂಮ್ ಒಳಗಡೆ ಹೋಗ್ತಾ ಇರೋದನ್ನ. ಮಾರನೇ ದಿನ ಮಾಯಾ ಸ್ನಾನಕ್ಕೆ ಅಂತ ಹೋದಾಗ ಪೂಜಾ ಮಾಯಾ ರೂಮ್ ಒಳಗಡೆ ಹೋಗಿ ಇಡೀ ರೂಮ್ ಅನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಅವಳು ಮಾಯಾ ಕಡ್ತದ ಎಣ್ಣೆನ ಹುಡುಕೇ ಬಿಡ್ತಾಳೆ. ಮಮ್ಮಿ,
ಬೇಗ ಬಾ, ಇಲ್ಲಿ ನೋಡು ರಾತ್ರಿ ಅತ್ತಿಗೆ ಕದ್ದು ಮುಚ್ಚಿ ಏನ್ ಹಾಕೋತಾರೆ ಅಂತ. ಕಡ್ತದೆ ಎಣ್ಣೆ. ಇದೆಲ್ಲ ಏನಮ್ಮ ಸೊಸೆ? ಕ್ಷಮಿಸ್ಬಿಡಿ ಅತ್ತೆ, ನಾನ್ ನಿಮ್ಗೆ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನಮ್ಮ ಮನೆಯವ್ರ ಕಾರಣದಿಂದ ನಾನ್ ನಿಮ್ಗೆ ಹೇಳಲಿಲ್ಲ. ನನಗೆ ಕಡ್ತದ ಪ್ರಾಬ್ಲಮ್ ಇದೆ. ಮಾಯಾ ಅತ್ತೆ ಮತ್ತೆ ನಾದಿನಿ ಆ ಕೂಡ್ಲೆ ನಾಲ್ಕಡಿ ಹಿಂದೆ ಹೋಗಿ ನಿಂತ್ಕೋತಾರೆ. ಅಯ್ಯೋ ರಾಮ ಸೊಸೆ, ನೀ ನನಗ್ ಮೋಸ ಮಾಡಿದ್ಯಾ? ನಿನ್ನ ಕಡ್ತದ ಕಾಯಿಲೆ ಇಷ್ಟೊತ್ತಿಗೆ ನಮ್ಗೂ ಬಂದ್ಬಿಟ್ಟಿದ್ಯೋ ಏನ್ ಕತೆನೋ? ಮಮ್ಮಿ, ಅತ್ತಿಗೆನ ಇವಾಗ್ಲೇ ಮನೆಯಿಂದ ಹೊರಗ್ ಹಾಕಿ, ಇಂಥವ್ರ ಜೊತೆ ನಾನ್ ಇರೋದಕ್ಕಾಗಲ್ಲ ಈ ಮನೇಲಿ. ದಿನೇಶ್ ವಾಪಸ್ ಬರ್ಲಿ ಒಂದ್ಸಲ, ಆಮೇಲ್ ಮಾತಾಡೋಣ. ಮಾಯಾ ಅತ್ತೆ ಮತ್ತೆ ನಾದಿನಿ ಅವಳಿಗೆ ಕಾಟ ಕೊಡೋದಕ್ಕೆ ಶುರುವಾದ್ರು. ಅವರು ಮಾಯಾಗೆ ಇಡೀ ಬಾಡಿಗೆ ಒಂದು ಪಾಲಿಥಿನ್ ಕವರ್ ಅನ್ನ ಹಾಕಿ ಒಂದು ರೂಮ್ ಒಳಗಡೆ ಕೂಡ ಹಾಕಿದ್ರು. ಅವರು ಕಿಚನ್ಗೂ ಹೋಗೋದಕ್ ಬಿಡ್ತಾ ಇರ್ಲಿಲ್ಲ, ಬಾತ್ರೂಮ್ ಕೂಡ ಹೋಗೋಕ್ ಬಿಡ್ತಿರ್ಲಿಲ್ಲ. ಮಾಯಾ ತನ್ನ ತವ್ರ ಮನೆ ಕಾಲ್ ಮಾಡ್ತಾರೆ, ಆದ್ರೆ ಮಾಯಾ ತಾಯಿ ಮತ್ತೆ ತಮ್ಮ ಸಮಾಧಾನ ಮಾಡಿ ಹೇಳ್ತಾರೆ, ವಾಪಸ್ ಇಲ್ಲಿಗೆ ಬರ್ಬೇಡ, ನೀನು ನಿನ್ ಗಂಡನ್ ಮನೆಯಲ್ಲೇ ಇರು ಅಂತ. ಒಂದು ರಾತ್ರಿ ಮಾಯಾ ತನ್ನ ಕಡತದಿಂದ ತುಂಬಾ ತಲೆ ಕೆಟ್ಟು ಹೋಗಿದ್ಲು. ನನಗನ್ಸತ್ತೆ ನನ್ನ ಈ ಕಡತದ ಕಾಯಿಲೆ ನನ್ನ ದೇಹದ ಮೇಲಿರೋ ಈ ಚರ್ಮ ಹೋದಾಗ್ಲೇ ಹೋಗೋದು ಅಂತ. ಮಾಯಾ ತನ್ನ ಕೋಣೆನಲ್ಲಿ ಬೆಂಕಿನ ಹಚ್ಕೊಂಡು ಆ ಬೆಂಕಿಗೆ ಹಾರ್ಕೋತಾಳೆ. ಆ ಬೆಂಕಿ ಮಾಯಾಳ ಇಡೀ ದೇಹನ ಆವರಿಸ್ಕೊಳತ್ತೆ. ಮಾಯಾ ಕೂಗ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ದಿನೇಶ್ ವಾಪಸ್ ಮನೆಗ್ ಬರ್ತಾನೆ. ಅವನು ಆ ಬಾಗಿಲ್ನ ಮುರಿದು ಮಾಯಾನ ಆ ಬೆಂಕಿಯಿಂದ ದೂರ ಮಾಡ್ತಾನೆ. ಇದೇನ್ ಮಾಡ್ತಿದ್ಯಾ ಮಾಯಾ, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಾನು ಏನ್ ಮಾಡ್ಲಿ, ನನ್ನ ಈ ಕಡತದ ಕಾಯಿಲೆಯಿಂದ ನನ್ನ ತಲೆ ಕೆಟ್ಟು ಹೋಗಿದೆ. ನಿಮ್ಮಮ್ಮ ಮತ್ತೆ ತಂಗಿ ನನ್ ಜೊತೆ ಅನ್ಟಚಬಲ್ ತರ ನಡ್ಕೋತಾರೆ. ನನ್ನ ತವ್ರ ಮನೆಯವರು ಕೂಡ ಮನೆಗ್ ಬರ್ಬೇಡ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಯೋಚಿಸ್ದೆ, ನನ್ ಮೇಲ್ಗಡೆ ಸ್ಕಿನ್ನ ಹೊಟ್ಟೋದ್ರೆ ಆಗ ನನ್ ಕಡತದ ಕಾಯಿಲೆನೂ ಹೋಗುತ್ತೆ ಅಂತ. ನೀನು ನಿನ್ನ ಕೆರೆತದ ಸಮಸ್ಯೆ ಬಗ್ಗೆ ನನ್ನ ಹತ್ರ ಹೇಳ್ಬೇಕಾಗಿತ್ತು. ನನ್ ಗೆಳೆಯ ಅಮೆರಿಕ ಅಲ್ಲಿ ಸ್ಕಿನ್ ಡಾಕ್ಟರ್, ನಿನ್ನ ಅವನ ಹತ್ರನೇ ಕರ್ಕೊಂಡು ಹೋಗ್ತೀನಿ. ದಿನೇಶ್ ಮಾಯಾನ ಅಮೆರಿಕಾ ಕರ್ಕೊಂಡು ಹೋಗ್ತಾನೆ. ಕೆಲವು ತಿಂಗಳುಗಳ ಟ್ರೀಟ್ಮೆಂಟ್ ನಂತರ ಮಾಯಾಳ ಕಡತದ ಕಾಯಿಲೆ ಸರಿ ಹೋಗುತ್ತೆ. ಥ್ಯಾಂಕ್ ಯು ದಿನೇಶ್, ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಈ ಕಾಯಿಲೆ ಬಗ್ಗೆ ನಾನ್ ನಿನ್ಗೆ ಮುಂಚೆನೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಇದು ಸರಿ ಹೋಗಿರ್ತಿತ್ತು ಅನ್ಸತ್ತೆ. ಹಾ, ಯಾವುದೇ ಸಮಸ್ಯೆನ ಮುಚ್ಚಿಡಬಾರ್ದು, ಅದ್ರ ಬಗ್ಗೆ ಹೊರಗಡೆ ಮಾತಾಡಿದ್ರೇನೆ ಸಮಸ್ಯೆಗೆ ಉತ್ತರ ಸಿಗೋದು. ವಿದ್ಯಾ ಮತ್ತೆ ಮನೋಜ್ನ ಆನಿವರ್ಸರಿ ಆಗಿತ್ತು. ಅವ್ರ ಮದ್ವೆ ಆಗಿ ಒಂದು ವರ್ಷ ಆಗೋಗಿತ್ತು. ಇವತ್ತಾದ್ರೂ ಅಡಿಗೆ ಚೆನ್ನಾಗಿ ಮಾಡಬಾರ್ದಾ? ನೋಡು, ಉಪ್ಪು ಇಲ್ಲ, ಖಾರನೂ ಇಲ್ಲ, ಸಪ್ಪೆ ಆಗಿದೆ. ಇದಕ್ಕಿಂತ ಒಳ್ಳೆ ಊಟ ನಾನು ಹೋಟ್ಲಲ್ಲೇ ತಿಂತಿದ್ದೆ. ನಾನಿವತ್ತು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ. ಪ್ರಯತ್ನ ಮಾಡ್ತಾನೆ ಇರ್ತೀಯಾ, ಇಲ್ಲ ಯಾವತ್ತಾದ್ರೂ ಅಡಿಗೆ ಮಾಡ್ತೀಯಾ? ಅದು ನನ್ನ ಕ್ಷಮಿಸ್ಬಿಡಿ, ನಾನ್ ಈ ಕೂಡ್ಲೆ ಬೇರೆ ಏನಾದ್ರೂ ಮಾಡ್ತೇನೆ. ಬೇಡ ಬಿಡು ವಿದ್ಯಾ, ನಾನು ಹಾಗೆ ಮಲ್ಕೊಂತೀನಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ಮಾರನೇ ದಿನ ಮನೋಜ್ ಆಫೀಸ್ ಹೋಗೋದಕ್ಕೆ ರೆಡಿ ಆಗುವಾಗ ವಿದ್ಯಾಗ್ ಹೇಳ್ತಾನೆ, ಇವತ್ತು ಟಿಫನ್ ಅನ್ನ ಕೊಡ್ಬೇಡ, ನೀನ್ ಕೊಟ್ಟರು ಕೂಡ ನಾನು ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡ್ತೀನಿ. ಇವತ್ತು ನಾನು ಮತ್ತೆ ಪ್ರಿಯಾಂಕಾ ಹೊರಗಡೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ. ವಿದ್ಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಅವ್ರ ಅತ್ತೆ ಬಂದು ಅವಳ ಹತ್ರ ಮಾತಾಡ್ತಾಳೆ. ಅತ್ತೆ, ನಾನ್ ನಿಜವಾಗ್ಲು ತುಂಬಾ ಪ್ರಯತ್ನ ಪಡ್ತೀನಿ ಒಳ್ಳೆ ಅಡಿಗೆ ಮಾಡೋದಿಕ್ಕೆ, ಆದ್ರೆ ಮನೋಜ್ ನಾನ್ ಮಾಡಿರೋ ಅಡಿಗೆನ ಯಾವತ್ತು ಊಟನೇ ಮಾಡೋದಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲಮ್ಮ, ಅವನಿಗೇನ್ ಗೊತ್ತು ಒಂದ್ ಹೆಂಗ್ಸಿಗೆ ಎಷ್ಟ್ ಕೆಲ್ಸ ಇದೆ ಅಂತ. ಅವ್ರು ಅನ್ಕೋತಾರೆ ಒಂದ್ ಹೆಂಗ್ಸು ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಅಡಿಗೆ ಮಾತ್ರ ಮಾಡ್ತಾರೆ ಅಂತ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೋಜ್ ಅವತ್ತು ಸಂಜೆ ಆಫೀಸಿಂದ ಮನೆಗ್ ಬಂದಿರೋದಿಲ್ಲ. ವಿದ್ಯಾ ಮತ್ತೆ ಅವ್ರ ಅತ್ತೆ ಮನೋಜ್ನ ಕಾಯ್ತಾ ಕಾಯ್ತಾನೆ ಅಲ್ಲೇ ಮಲ್ಕೊಂಡ್ ಬಿಟ್ಟಿರ್ತಾರೆ. ಮನೋಜ್ ಮಾರನೇ ದಿನ ರಾತ್ರಿ ಬರ್ತಾನೆ. ಏನಪ್ಪ ಹೇಳ್ದೆ ಕೇಳ್ದೆ ಎಲ್ಲಿಗ್ ಹೊರಟೋಗಿದ್ದೆ ನೀನು? ಪ್ರಿಯಾಂಕಾ ಜೊತೆ ಹೋಗಿದ್ದೆ. ನಾನು ಡಿನ್ನರ್ ಹೊರಗಡೆನೆ ತಿಂದೆ, ಅದಕ್ಕೆ ಲೇಟ್ ಆಯ್ತು. ಅಷ್ಟೇ ಅಲ್ಲ, ನಾನ್ ಮನೆಗೆ ಯಾಕೆ ಬರ್ಬೇಕು, ಊಟ ಅವಳ ಜೊತೆನೆ ಮಾಡ್ತೀನಿ. ಮನೋಜ್ ರೂಮ್ಗೆ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ವಿದ್ಯಾ ಕಿಚನ್ ಅಲ್ಲಿ ಕೂತ್ಕೊಂಡು ಅಳ್ತಿರ್ತಾಳೆ. ಮತ್ತೆ ಅವಳ ಅತ್ತೆ ಕೂಡ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅವಳ ಹತ್ರ ಬರ್ತಾರೆ. ವಿದ್ಯಾ, ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಬೆಳ್ಸೋದ್ರಲ್ಲೇ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅನ್ಸತ್ತೆ. ಅದಕ್ಕೆ ಇವನು ದಾರಿ ತಪ್ಪಿ ಮುಂದಕ್ಕೆ ಹೊರಟೋಗಿದ್ದಾನೆ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವನು, ನಾನು ನಮ್ಮಿಬ್ರು ಮನ್ಸನ್ನ ಯಾವಾಗ ಅರ್ಥ ಮಾಡ್ಕೋತಾನೆ? ಅನ್ನಪೂರ್ಣೇಶ್ವರಿ, ನೀನೇ ನನಗೆ ಆಶೀರ್ವಾದ ಮಾಡಬೇಕು. ನನ್ನ ಗಂಡ ನಾನು ಮಾಡೋ ಅಡುಗೆಯಿಂದ ತೃಪ್ತಿ ಆಗ್ಬೇಕು. ಅವನು ಬೇರೆ ಎಲ್ಲಿಗೂ ಹೋಗ್ಬಾರ್ದು ನಮ್ಮನ್ನ ಬಿಟ್ಟು.
ವಿದ್ಯಾ ಕಣ್ಣೆದುರುಗಡೆ ಒಂದು ಮಸಾಲೆ ಡಬ್ಬ ಪ್ರತ್ಯಕ್ಷ ಆಗತ್ತೆ. ಆ ಬಾಟ್ಲಿಂದ ಒಂದು ಶಬ್ದ ಬರುತ್ತೆ. ವಿದ್ಯಾ, ನೀನ್ ಮಾಡೋ ಅಡುಗೆನಲ್ಲಿ ಈ ಮಸಾಲೆನ ಒಂದು ಚಿಟ್ಕಿಯಷ್ಟಾಕು, ಮತ್ತೆ ಅನ್ನಪೂರ್ಣ ಮಾತೆಯ ಚಮತ್ಕಾರ ನೋಡು. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಕೈ ಜೋಡಿಸಿ ಪ್ರಣಾಮ ಮಾಡಿ ಆ ಜಾದುವಿನ ಮಸಾಲೆ ತಗೋತಾರೆ. ವಿದ್ಯಾ ತುಂಬಾ ಖುಷಿಯಿಂದ ಅಡುಗೆ ಮಾಡ್ತಾಳೆ. ಅದ್ರ ಸುಹಾಸನೆಯಿಂದ ವಿದ್ಯಾ ಅತ್ತೆ ಕೂಡ ತುಂಬಾ ಖುಷಿ ಪಡ್ತಾರೆ. ರಾತ್ರಿ ಮನೋಜ್ ತುಂಬಾ ಲೇಟಾಗಿ ಮನೆಗೆ ಬರ್ತಾನೆ. ಬರ್ತಿದ್ದ ಹಾಗೆ ಹೇಳ್ತಾನೆ, ನಾನು ಒಂದ್ ತಿಂಗಳ ಮಟ್ಟಿಗೆ ಆಫೀಸ್ ಅವ್ರ ಜೊತೆ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಿದ್ದೀನಿ, ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು, ನಾನು ಹೋಗಿ ಮಲಗ್ತೀನಿ ಈಗ. ಆದ್ರೆ ಆದ್ರೆ ಮನೋಜ್, ಊಟ ನಾನ್ ತಿಂದಾಯ್ತು, ನಾನ್ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕು, ನನಗ್ ಟಿಫನ್ ಕೂಡ ಏನು ಬೇಡ. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಮತ್ತೆ ಬೇಜಾರ್ ಮಾಡ್ಕೋತಾರೆ. ಅವ್ರು ಯೋಚನೆ ಮಾಡಿರ್ತಾರೆ, ಅವ್ರ್ ಮಾಡಿರೋ ಅಂತ ಅಡ್ಗೆನ ಮನೋಜ್ ಊಟ ಮಾಡಿ ಖಂಡಿತ ಖುಷಿ ಪಡ್ತಾನೆ ಅಂತ. ಮಾರನೇ ದಿನ ಬೆಳಿಗ್ಗೆ ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಹೇಳೋದಕ್ ಮುಂಚೆನೆ ಮನೋಜ್ ಮನೆಯಿಂದ ಹೊರಟಿರ್ತಾನೆ. ಅವ್ರಿಗೀಗ ತಮ್ಮ ಹತ್ರ ಇದ್ದಂತ ಜಾದುವಿನ ಮಸಾಲೆಯ ಅದ್ಭುತ ನೋಡೋದಕ್ಕೆ ಇನ್ನು ಒಂದು ವಾರ ಕಾಯ್ಬೇಕಾಗ್ ಬಂತು. ರಾತ್ರಿ ಮಾಡಿದಂತ ಅಡ್ಗೆನ ವಿದ್ಯಾ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಳೆ. ವಿದ್ಯಾ, ಯಾವ ಹೋಟೆಲಿಂದ ಊಟ ತರಿಸಿದ್ದೆ ನೀನು? ನನ್ನ ಮಕ್ಕಳಂತೂ ಬೆರಳನ್ನ ಚುಪ್ಕೊಂಡು ಚುಪ್ಕೊಂಡು ತಿಂತಾ ಇದ್ರು. ಹೌದು, ಖಂಡಿತವಾಗ್ಲು. ನಾನಂತೂ ಇಷ್ಟು ಒಳ್ಳೆ ಊಟನ ಇಲ್ಲಿವರೆಗೆ ತಿಂದಿಲ್ಲ ಗೊತ್ತಾ ನಿನಗೆ? ನಾನ್ ಯಾವ ಹೋಟೆಲಿಂದನೂ ತರಿಸಿರ್ಲಿಲ್ಲ, ನಾನೇ ನನ್ ಕೈಯಾರ ಮಾಡಿದ ಅಡಿಗೆ ಅದು. ನನ್ ಮಾತ್ ಕೇಳು, ನೀನೊಂದು ಹೋಟೆಲ್ ಓಪನ್ ಮಾಡು, ಖಂಡಿತವಾಗ್ಲು ಜನಗಳ ರಾಶಿನೇ ಬರ್ತಾರೆ. ಖಂಡಿತವಾಗ್ಲು ಓಪನ್ ಮಾಡು ವಿದ್ಯಾ, ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಗತ್ತೆ ನೀನ್ ಮಾಡಿರೋ ಅಡಿಗೆ. ವಿದ್ಯಾ ತುಂಬಾ ಖುಷಿಯಾಗಿ ಅವ್ರ ಅತ್ತೆಗೆ ಎಲ್ಲಾ ವಿಷಯನೂ ಹೇಳೋದಿಕ್ಕೆ ಅಂತ ಬರ್ತಾಳೆ. ಇಬ್ರು ಕೂಡ ನಗ್ತಾ ನಗ್ತಾ ಮಾತಾಡ್ತಿರ್ತಾರೆ. ಈಗ ವಿದ್ಯಾ ಯಾವಾಗ್ಲೇ ಅಡಿಗೆ ಮಾಡಿದ್ರೇನು ಇಡೀ ಬೀದಿಯವರು ಆ ಸುಹಾಸನೆಗೆ ಮರಳಾಗ್ತಾ ಇದ್ರು. ಎಷ್ಟೋ ಜನ ಅವ್ರ ಮನೆಗ್ ಬಂದು ಊಟದ ರುಚಿ ನೋಡ್ತಾರೆ. ಬಂದವರೆಲ್ಲ ಹೇಳೋದ್ ಒಂದೇ ಮಾತು, ಒಂದ್ ಹೋಟೆಲ್ನ ಓಪನ್ ಮಾಡು ಅಂತ. ಕೊನೆಗೂ ಅತ್ತೆ ಸೊಸೆ ಒಂದು ತೀರ್ಮಾನಕ್ ಬರ್ತಾರೆ, ಅವ್ರ ಮನೆ ಮುಂದೆನೆ ಒಂದು ಸಣ್ಣ ಹೋಟೆಲ್ನ ಓಪನ್ ಮಾಡೋಣ ಅಂತ. ಅವರು ಎರಡೇ ದಿನದಲ್ಲಿ ಒಂದು ಗಾಡಿನ ಹಾಕೋತಾರೆ. ಅವ್ರ ಗಾಡಿ ಮುಂದೆ ಜನಗಳ ಲೈನೇ ನಿಂತಿರತ್ತೆ. ಅತ್ತೆ, ಮನೋಜ್ ಹೋಗಿ 1 ತಿಂಗಳಾಗೋಯ್ತು. ಅವರು ಬರ್ತಿದ್ದ ಹಾಗೆ ನಾವ್ ಮಾಡಿರೋ ಅಡ್ಗೆನ ಊಟ ಮಾಡಿ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಅತ್ತೆ? ನಾನಂತೂ ಅವರನ್ನ ಕಾಯ್ತಾ ಇದ್ದೀನಿ ಅತ್ತೆ. ಹೌದಮ್ಮ, ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮನೋಜ್ ಯಾವಾಗ್ ಬರ್ತಾನೋ, ನೀನ್ ಮಾಡಿರೋ ಅಡ್ಗೆನ ತಿಂದು ಯಾವಾಗ್ ನಿನ್ನ ಹೊಗಳ್ತಾನೋ ಅಂತ. ಮನೋಜ್ ವಾಪಸ್ ಬರ್ತಾನೆ, ಬಂದ್ ಕೂಡ್ಲೆ ಅಳೋಕ್ ಶುರು ಮಾಡ್ತಾನೆ. ವಿದ್ಯಾ ಮತ್ತೆ ಅವ್ರತ್ತೆ ಅವನನ್ನ ನೋಡ್ತಾ ನಿಂತ್ ಬಿಡ್ತಾರೆ. ಮನೋಜ್ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಮಾತಾಡೋದಕ್ ಶುರು ಮಾಡ್ತಾನೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಏನಾಯ್ತು ನಿಮ್ಗೆ? ಯಾವ ವಿಷಯಕ್ಕೆ ನೀವು ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಮನೋಜ್ ಏನಾಯ್ತಪ್ಪ? ಮಾ, ವಿದ್ಯಾ, ನಾನು ಯಾವುದೇ ಬಿಸ್ನೆಸ್ ಟ್ರಿಪ್ಗೆ ಹೋಗಿಲ್ಲ, ನಾನು ಪ್ರಿಯಾಂಕಾ ಜೊತೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೋದೆ. ನಾನು ಅನ್ಕೊಂಡಿದ್ದೆ ನಾನು ಅವಳ ಜೊತೆ ಎಲ್ಲಾದರೂ 1 ತಿಂಗಳಿದ್ದು ಆಮೇಲೆ ಅವಳ ಜೊತೆನೆ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾಚಿಕೆ ಆಗಲ್ವಾ ನಿಮಗೆ? ಹಾಗ ನೀನು ಹೇಗೆ ಯೋಚನೆ ಮಾಡಿದೆ? ಆ ಪ್ರಿಯಾಂಕಾ ನನಗೆ ರುಚಿಯಾದ ಊಟ ತಿನ್ಸೋ ಆಸೆ ತೋರಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತು ಹೋಟ್ಲಿಂದನೆ ತರಿಸಿ ಊಟನ ನನ್ನ ಪೂರ್ತಿ ವಾಲೆಟ್ ಖಾಲಿ ಆಗೋಯ್ತು. ನನ್ನ ಆರೋಗ್ಯನೂ ಹಾಳಾಯ್ತು. ಆದ್ರೂ ಕೂಡ ಒಂದು ಸರಿನೋ ಅವಳು ಮನೆ ಊಟನ ಮಾಡೇ ಇಲ್ಲ. ನಾನು ಅವಳ ಜೊತೆ 7 ದಿನ ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ಖಂಡಿತ ನಿನ್ನ ಕ್ಷಮಿಸೋದಿಲ್ಲ. ನೀನೇನ್ ಅನ್ಕೊಂಡಿದ್ಯಾ, ನೀನ್ ಏನೇ ಮಾಡಿದ್ರೇನು ನಾವು ನಿನ್ನ ಕ್ಷಮಿಸ್ತೀವಿ ಅಂತನಾ? ವಿದ್ಯಾ ಏನು ಮಾತಾಡದೆ ಅಳ್ತಾ ಅಳ್ತಾ ಅವರಿಬ್ರು ಮಾತನ್ನ ಕೇಳಿಸ್ಕೊತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿದ್ಯಾ ಹೇಳ್ತಾಳೆ, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ ಮನೋಜ್, ಆದ್ರೆ ನೀನು ಬೇರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಇನ್ ಮುಂದೆ ಯಾವತ್ತು ನಿನ್ ಊಟದ ಬಗ್ಗೆ ತಪ್ಪಾಗಿ ಮಾತಾಡೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ವಿದ್ಯಾ ಮತ್ತೆ ವಿದ್ಯನ ಅತ್ತೆ ಮನೋಜ್ನ ಆ ಮನೆಯಿಂದ ಒದ್ದು ಆಚೆ ಓಡಿಸ್ತಾರೆ. ಒಂದು ದಿನ ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಗಾಡಿ ಮುಂದೆ ಇದ್ದಂತ ಜನಗಳನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ ಅವನಿಗೆ. ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಲೈನನ್ನ ನೋಡಿ ಆ ಊಟನ ಟೇಸ್ಟ್ ಮಾಡ್ಬೇಕು ಅನ್ಕೊಂಡ. ಆ ಊಟನ ತಿಂತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಗತ್ತೆ. ಆ ಊಟ ಅವನ್ ಇಲ್ಲಿವರೆಗೆ ಯಾವ ಹೋಟೆಲಲ್ಲೂ ತಿಂದಿರೋದಿಲ್ಲ. ವಿದ್ಯಾ ಮತ್ತೆ ಅವರತ್ತೆ ಜಾದುವಿನ ಮಸಾಲೆಯ ಸಹಾಯದಿಂದ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಹೋಟೆಲ್ ಮಾಲೀಕರಾದ್ರು. ಮತ್ತೆ ಮನೋಜ್ ತಾನ್ ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಒಂದು ಮರದ ಕೆಳಗಡೆ ಕೂತಿದ್ದ.
ಒಂದು ಗ್ರಾಮದಲ್ಲಿ